ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಉಚಿತ ಆರೋಗ್ಯ ಮೇಳವನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರು ಸಸಿಗೆ ನೀರು ನಿಸುವ ಮೂಲಕ ಉದ್ಘಾಟಿಸಿದರು. ಮಂಗಳವಾರದಂದು ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನಡೆದ ತಾಲೂಕು ಮಟ್ಟದ ಉಚಿತ ಆರೋಗ್ಯ ಮೇಳವನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಈ ತಾಲೂಕು ಮಟ್ಟದ ಉಚಿತ ಆರೋಗ್ಯ ಶಿಬಿರದಲ್ಲಿ ವಿವಿಧ ರೀತಿಯ ಕಾಯಿಲೆಗಳ ತಪಾಸಣೆ ಮಾಡಲು ಮತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ನೋಂದಣಿ ಕೊಠಡಿ ವ್ಯವಸ್ಥೆ, ಆಯುಷ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣೆ, ಇ ಸಂಜೀವಿನಿ ಮೂಲಕ ವೈದ್ಯರ ಸಂಪರ್ಕ, ನೇತ್ರದಾನ, ದೇಹದಾನ ನೋಂದಣಿ, ಪೋಷಕಾಂಶಗಳು ಹಾಗೂ ಪೌಷ್ಟಿಕ ಆಹಾರಗಳ ಮಾಹಿತಿ, ಉದ್ಯೋಗ ಖಾತ್ರಿ ಯೋಜನೆಯಡಿ ಬರುವ ಯೋಜನೆಗಳ ಮಾಹಿತಿ ಸೇರಿದಂತೆ ಹೀಗೆ ಹಲವಾರು ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿತ್ತು. ಇವುಗಳ ಉದ್ಘಾಟನೆಯನ್ನ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ನೆರವೇರಿಸಿದರು. ನಂತರ ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ರಮೇಶ್ ಕತ್ತಿಯವರು ಶಿಬಿರದ ಉಪಯೋಗವನ್ನ ಪಡೆದುಕೊಳ್ಳಿ ಎಂದು ಹೇಳುತ್ತಾ ಮಾತೋಶ್ರೀ ರಾಜೇಶ್ವರಿ ಟ್ರಸ್ಟ್ನಿಂದ ಹುಕ್ಕೇರಿ ಮತ್ತು ಸಂಕೇಶ್ವರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರುವಂತಹ ಬಡ ರೋಗಿಗಳಿಗೆ ಪ್ರತಿದಿನ ಊಟ ಮತ್ತು ಅಲ್ಪೋಪಹಾರ ವ್ಯವಸ್ಥೆ ಹಾಗೂ 2 ಡಯಾಲಿಸಿಸ್ ಮಷಿನ್, ಬ್ಲಡ್ ಬ್ಯಾಂಕ್ ನಿರ್ಮಾಣ, ಆಸ್ಪತ್ರೆ ಆವರಣದಲ್ಲಿ ಕುಡಿಯುವ ನೀರಿಗಾಗಿ ಆರೋಪ್ಲಾಂಟ್ 1000 ಲೀಟರ್ನ ಮಷಿನ್ ಆಗಸ್ಟ್ 15 ಒಳಗಾಗಿ ನಿರ್ಮಿಸುವುದಾಗಿ ಸಂಕಲ್ಪ ಮಾಡಿದ್ದೇವೆ ಎಂದರು. ಆರೋಗ್ಯ ದೇವತೆಗೆ ವಂದಿಸಿ, ಭಾರತ ದೇಶ ಸ್ವತಂತ್ರವನ್ನು ಪಡ್ಕೊಂಡು 75 ವರ್ಷ ತುಂಬುವಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಇಲಾಖೆ ಮುಖಾಂತರ ಸುಪುತ್ರಿಯರನ್ನು ನಾವು ಭೂಮಿಯ ಮೇಲೆ ದೇವರಂತ ಕಾಣ್ತಾ ಇದ್ದೀವಿ. ಇದ್ರ ಜೊತೆ ಜೊತೆಯಾಗಿ ಕೇವಲ ಸರ್ಕಾರನೇ ಇದನ್ನು ಮಾಡಬೇಕಂದ್ರೆ ಆಗೋದಿಲ್ಲ. ಇದಕ್ಕೆ ಸಮಾಜದಲ್ಲಿರ್ತಕ್ಕಂಥ ಪ್ರಮುಖರು, ಸಮಾಜದಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು, ಸಮಾಜದಲ್ಲಿರ್ತಕ್ಕಂಥ ಹಿರಿಯರು, ಸಮಾಜದಲ್ಲಿರ್ತಕ್ಕಂಥ ಮಧ್ಯಾಹ್ನ ಅನ್ನ ಸಾರ ಚಪಾತಿ ಪಲ್ಯ ಏನು ಕೊಡಬೇಕು ಅನ್ನೋದು ಹೇಳ್ತಾರೆ. ರಾತ್ರಿ ಅನ್ನ ಸಾರ ಚಪಾತಿ ಅಥವಾ ಕಾಳು ಪಲ್ಯನೋ ತಪ್ಪಲ ಪಲ್ಯ ಏನು ಕೊಡ್ಬೇಕು ಅಂದೂ ಹೇಳ್ತಾರೆ. ಅದನ್ನು ನನ್ನ ಗಮನಕ್ಕೆ ತಂದಾಗ ಇಲ್ಲಿ ಜಾಗನೂ ಐತಿ. ಅದನ್ನು ಹಾಸ್ಪಿಟಲ್ನವ್ರು ಹೇಳಿರು, ನಾವು ಫ್ರೀ ಜಾಗ ಕೊಡ್ತೀವಿ, ಫ್ರೀ ವಾಟರ್ ಕೊಡ್ತೀವಿ, ಫ್ರೀ ಇಲೆಕ್ಟ್ರಿಸಿಟಿ ಕೊಡ್ತೀವಿ. ಅವು ಮೂರು ಅವ್ರು ಕೊಟ್ಟರೆ ನಮ್ಮ ತಂದೆ ತಾಯಿಯ ಟ್ರಸ್ಟ್ ಮುಖಾಂತರ ದಿವಸ 100 ಜನ ಅಂದರೆ 3000 ರೋಗಿಗಳಿಗೆ ಅಥವಾ ಇಲ್ಲಿ ಒಳಗಿರ್ತಕ್ಕಂಥ ರೋಗಿಗಳಿಗೆ ಅಂದರೆ 30 ಮಾಡಿದ್ರೆ ಪ್ರತಿ ವರ್ಷ ಪ್ರತಿ ತಿಂಗಳ 9000
ಜನ ರೋಗಿಗಳಿಗೆ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಕೊಡೋರ ಜೊತೆಗೆ ಯಾರು ರಕ್ತ ಕೊಡ್ತಾರೆ ಅವರಿಗೂ ಸಹಿತ ಅವ್ರ ಕೂಡಲೇ ಕೂಪನ್ ಕೊಟ್ಟರೆ ಅವರಿಗೂ ಸಹಿತ ಆಹಾರವನ್ನು ಒದಗಿಸುವಂಥ ಒಂದು ಕೆಲಸ, ಒಂದು ಕಾರ್ಯಕ್ರಮವನ್ನು ನಿನ್ನೆಯಿಂದ ಹಾಕ್ಕೊಂಡಿದ್ದೇನೆ. ಬರುವ ಬಹುಶಃ ಒಂದು ಆಗಸ್ಟ್ 15 ಈ ಕಾರ್ಯಕ್ರಮವನ್ನು ಈ ಆಸ್ಪತ್ರೆ ಮತ್ತು ಸಂಕೇಶ್ವರ ಆಸ್ಪತ್ರೆಯಲ್ಲಿ 50 ಇಲ್ಲಿ ಪ್ರತಿ ದಿವಸ 100 ಸಂಕೇಶ್ವರ ಆಸ್ಪತ್ರೆಯಲ್ಲಿ 50 ಒಟ್ಟು 150 ಅಂದರೆ ಸರಸಾರ್ನ 13 ಪ್ರತಿ ತಿಂಗಳ 13,500 ಜನರಿಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಶುಚಿತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸೇವೆ ಮಾಡುವಂಥ ಕೆಲಸವನ್ನು ನನ್ನ ತಾಯಿ ದಿವಂಗತ ರಾಜೇಶ್ವರಿ ಕತ್ತಿ, ತಂದೆ ದಿವಂಗತ ವಿಶ್ವನಾಥ್ ಕತ್ತಿ ಇವರ ಹೆಸರಿನ ಮುಖಾಂತರ ಅವ್ರ ಟ್ರಸ್ಟ್ನ ಕೆಳಗಡೆ ಈ ಸೇವೆಯನ್ನು ಮಾಡಲಿಕ್ಕೆ ನಿರ್ಣಯವನ್ನು ಮಾಡಿದ್ದೀನಿ. ಮಾನ್ಯ ಸಹೋದರ ಉಮೇಶ್ ಕತ್ತಿಯವರ ಮಾರ್ಗದರ್ಶನದಲ್ಲಿ ಅನ್ನೋದು ಮಾತ್ರ ಹೇಳಿಕೆ ಇಚ್ಛೆ ಪಡ್ತಾ ಇದೆ. ವೇದಿಕೆಯ ಮೇಲೆ ಪುರಸಭೆ ಉಪಾಧ್ಯಕ್ಷ ಆನಂದ್ ಗಂಧ್, ತಹಶೀಲ್ದಾರ್ ಡಿಎಚ್ ಹುಗಾರ್, ಡಾಕ್ಟರ್ ಶಶಿಕಾಂತ್ ಮುನ್ಯಾಳ್, ಮುಖ್ಯ ವೈದ್ಯಾಧಿಕಾರಿ ಎಂ ನರಸಣ್ಣವರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಉದಯ್ ಕುಡಚಿ, ಮುಖಂಡರಾದ ಗುರು ಕುಲಕರ್ಣಿ, ಜಯಗೌಡ ಪಾಟೀಲ್, ಸತ್ಯಪ್ಪ ನಾಯಕ್, ಪರಗೌಡ ಪಾಟೀಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ನೇತ್ರದಾನ ಮತ್ತು ದೇಹದಾನ ಮಾಡಿದ ದಾನಿಗಳನ್ನು ಸತ್ಕರಿಸಲಾಯಿತು. ಶಿಬಿರದಲ್ಲಿ ಸಾವಿರಾರು ಸಾರ್ವಜನಿಕರು ಪಾಲ್ಗೊಂಡು ವಿವಿಧ ಸಾಂಕ್ರಾಮಿಕ ರೋಗಗಳಿಗೆ ಚಿಕಿತ್ಸೆ ಪಡೆದುಕೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವೈದ್ಯಕೀಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಶಿಬಿರಾರ್ಥಿಗಳು ಶಿಬಿರದಲ್ಲಿ ಭಾಗಿಯಾಗಿದ್ದರು. ಮಹಾಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.